हाय फ्रेंड्स, हेलो व्यूवर्स, वेलकम टू माय चैनल। एल्लरिगू नमस्कार। इवत्तु नानु गर्गरियाद निप्पट्टन हेगे माडोदु अंत तोरिस्ता इदीनि। अदक्के बेकागिरुवंत इंग्रीडियंट्स एनंत नोडोण। 3 ರಿಂದ 4 ಒಣಮೆಣಸಿನಕಾಯಿ ತಗೊಂಡಿದ್ದೀನಿ। ರುಚಿಗೆ ಬೇಕಾಗಷ್ಟು ಉಪ್ಪು, 1/2 ಕಪ್ ಅಷ್ಟು ಕಡಲೆಕಾಯಿ ಬೀಜ, ಹಾಗೆ 1/2 ಕಪ್ ಅಷ್ಟು ಹುರುಗಡಲೆ, 10 ರಿಂದ 15 ಕರಿಬೇವಿನ ಎಲೆ ತಗೊಂಡಿದ್ದೀನಿ। 2 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ, ಹಾಗೆ 1/2 ಕಪ್ ಆಗೋಷ್ಟು ಚಿರೋಟಿ ರವೆ। ಇಷ್ಟೆಲ್ಲ ಮೆಜರ್ಮೆಂಟ್ ಗೆ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ। ಫಸ್ಟ್ ಇಲ್ಲಿ ನಾನು ಕಡಾಯಿಗೆ 1/2 ಕಪ್ ಆಗೋಷ್ಟು ಕಡಲೆಕಾಯಿ ಬೀಜನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದೀನಿ। ಕಡಲೆಕಾಯಿ ಬೀಜ ಸ್ವಲ್ಪ ಫ್ರೈ ಆದ್ರೆ ಸಾಕು। ನೆಕ್ಸ್ಟ್ ಇಲ್ಲಿ ಕರಿಬೇವಿನ ಎಲೆ ಹಾಕ್ತಾ ಇದೀನಿ, ಅದಕ್ಕೆ 1/2 ಕಪ್ ಆಗೋಷ್ಟು ಹುರುಗಡಲೆ ಹಾಕೊಂಡಿದೀನಿ, ಹಾಗೆ 4 ಒಣಮೆಣಸಿನಕಾಯಿ। ಇದಿಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಬೆಚ್ಚಗಾದ್ರೆ ಸಾಕು ನೋಡಿ, ಇಷ್ಟು ಆದ್ರೆ ಸಾಕು। ಇವಾಗ ನಾನು ಅದೇ ಕಡಾಯಿಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದೀನಿ। ಮೈದಾ ಹಿಟ್ಟು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಕ್ರಿಸ್ಪಿ ಆಗಿ ಬರುತ್ತೆ ಅಂತ 2 ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ನಾನು ನೋಡಿ। ಇಷ್ಟಾದ್ರೆ ಸಾಕು, ಸ್ವಲ್ಪ ಲೈಟ್ ಬ್ರೌನ್ ಬರುತ್ತೆ ಆಗ ಅಷ್ಟಾದ್ರೆ ಸಾಕು। ಹುರಿದಿಟ್ಕೊಂಡಿದ್ದಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾನು ಒಂದು ಜಾರ್ಗೆ ಹಾಕೊಂಡಿದ್ದೀನಿ, ಅದಕ್ಕೆ ಕಡಲೆಕಾಯಿ ಬೀಜನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ। ಇದು ಆಪ್ಷನಲ್ಲು, ಬೇಕಿದ್ರೆ ನೀವು ಸಿಪ್ಪೆ ತೆಗಿಬೋದು, ಇಲ್ಲಾಂದರೆ ಹಾಗೆ ಕೂಡ ಈ ರೀತಿಯಾಗಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ। ಇಷ್ಟಾದರೆ ಸಾಕು। ಈಗ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಹುರಿದಿಟ್ಟಿರೋಂಥ ಮೈದಾ ಹಿಟ್ಟನ್ನ ಹಾಕೊಂಡಿದ್ದೀನಿ, ಅದಕ್ಕೆ ಚಿರೋಟಿ ರವೆ ಹಾಕ್ತಾ ಇದ್ದೀನಿ, ಹಾಗೆ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೀನಿ, ಜೊತೆಗೆ ಗ್ರೈಂಡ್ ಮಾಡಿಟ್ಟಿರೋಂಥ ಎಲ್ಲ ಮಸಾಲೆಗಳನ್ನ ಹಾಕೊಂಡಿದ್ದೀನಿ, ಅದಕ್ಕೆ ರುಚಿಗೆ ಬೇಕಾಗೋಷ್ಟು ಉಪ್ಪು। ಇದಿಷ್ಟನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಕ್ಲೀನಾಗಿ ಎಲ್ಲ ಕಡೆ ನಾವು ರುಬ್ಬಿರೋಂಥ ಮಸಾಲೆಗಳು ಮಿಕ್ಸ್ ಆಗಬೇಕು, ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಈಗ ನಾನು ಎಣ್ಣೆನ ಬಿಸಿ ಮಾಡಿಟ್ಟಿದ್ದೆ, 1/3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ। ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಹಾಕಿದ ತಕ್ಷಣ ನಿಮಗೆ ಆ ಚಸ್ ಅಂತ ಸೌಂಡ್ ಬರಬೇಕು ಅಷ್ಟು ಕಾಯಿಸ್ಕೊಳ್ಳಿ। ಈಗ ಅದನ್ನು ಕ್ಲೀನಾಗಿ ಒಂದ್ಸಲ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಉಂಡೆ ಮಾಡ್ಕೊಳ್ಳಿ। ನೀವು ಉಂಡೆ ಮಾಡ್ಕೋಬೇಕಾದ್ರೆ ಉಂಡೆ ಓಡಿದೆ ಈ ರೀತಿಯಾಗಿ ಬರಬೇಕು, ಒಂದು ವೇಳೆ ನಿಮಗೆ ಉಂಡೆ ಬರ್ತಾ ಇಲ್ಲ ಅಂತ ಅಂದರೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ, ಆಗ ಕರೆಕ್ಟಾಗಿ ಆಗುತ್ತೆ। ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಸಾಫ್ಟಾಗಿ ಚಪಾತಿ ತಿನ್ನೋದಕ್ಕೆ ಕಲಸ್ಕೊಳ್ತಾ ಇದ್ದೀನಿ। ನಾವು ಎಣ್ಣೆ ಹಾಕಿರೋದ್ರಿಂದ ನೀರು ಜಾಸ್ತಿ ಹಿಡಿಯೋದಿಲ್ಲ, ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಳ್ಳಿ ನೋಡಿ। ಹಿಟ್ಟೀಗ ರೆಡಿಯಾಗಿದೆ, ಇದನ್ನು ಸ್ವಲ್ಪ ಹೊತ್ತು ಇಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಏನೂ ಇಲ್ಲ। ಈಗ ನಾನು ಚಿಕ್ಕಿಷ್ಟು ಬಾಲ್ ಸೈಜ್ ಮಾಡ್ಕೊತಾ ಇದ್ದೀನಿ, ನೀವು ನಿಪ್ಪಟ್ಟನ್ನ ದೊಡ್ಡದಾಗಿ ಮಾಡ್ತೀನಿ ಅಂತಂದರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನ ಜಾಸ್ತಿ ತಗೊಳ್ಳಿ। ನೆಕ್ಸ್ಟ್ ಇಲ್ಲಿ ನಾನು ಒಂದು ಸ್ವಲ್ಪ ಎಣ್ಣೆನ ಕೈಗೆ ಹಾಕ್ಕೊಂಡು ಈ ರೀತಿಯಾಗಿ ತಟ್ಟಿ ಇಟ್ಕೊತಾ ಇದ್ದೀನಿ, ಆದಷ್ಟು ಸ್ವಲ್ಪ ತೆಳುವಾಗಿ ತಟ್ಟಿ, ಇನ್ನೊಂದು ಯಾವ ರೀತಿ ತಟ್ಬೋದು ಅಂತ ತೋರಿಸ್ತಾ ಇದ್ದೀನಿ। ನಾನಿಲ್ಲಿ ಬಟರ್ ಪೇಪರ್ನ ತೊಗೊಂಡಿದ್ದೀನಿ, ಬಟರ್ ಪೇಪರ್ ತಗೊಂಡು ಈ ರೀತಿಯಾಗಿ ಪ್ರೆಸ್ ಮಾಡ್ಕೊತಾ ಇದ್ದೀನಿ। ನೀವು ಕೈಯಲ್ಲಿ ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ, ಸೈಡೆಲ್ಲ ಬಿಟ್ಕೊತಾ ಇದೆ ಅಂದರೆ ಲೆಫ್ಟ್ ಹ್ಯಾಂಡ್ಗೆಲ್ ಸಹ ಈ ರೀತಿಯಾಗಿ ಪ್ರೆಸ್ ಮಾಡ್ಕೋಬೋದು, ಫಿಂಗರ್ ಪ್ರಿಂಟ್ ಎಲ್ಲ ಏನು ಬರದೆ ಕ್ಲೀನಾಗಿ ಬರುತ್ತೆ, ಆದರೆ ತೆಳುವಾಗಿ ತಟ್ಕೊಳ್ಳಿ। ನಿಪ್ಪಟ್ಟು ಆದಷ್ಟು ತೆಳುವಾಗಿದ್ದರೆ ನಿಮಗೆ ಸ್ವಲ್ಪ ಕ್ರಿಸ್ಪಿ ಆಗಿ ಬರುತ್ತೆ। ಹಾಗೆ ಇವತ್ತಿನ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಡಿ। ನಾನಿಲ್ಲಿ ಬಟರ್ ಪೇಪರ್ ಮೇಲೆ ಹಾಕಿರೋದ್ರಿಂದ ಸ್ವಲ್ಪ ಅಂಟದೆ ಕರೆಕ್ಟಾಗಿ ಬಂದಿದೆ। ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೆ, ಅದಕ್ಕೆ ಬಿಡ್ತಾ ಇದ್ದೀನಿ। ಎಣ್ಣೆನ ನೀವು ತುಂಬ ಕಾಯಿಸ್ಬಿಟ್ಟು ಹಾಕಿದ್ರೆ ಮೇಲೆ ಮಾತ್ರ ಬೆಂದಂಗಿರುತ್ತೆ, ಆದರೆ ಒಳಗಡೆ ಬೆಂದಿರೋದಿಲ್ಲ, ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಬಿಸಿ ಮಾಡ್ಕೊಳ್ಳಿ। ನೀವು ಎಣ್ಣೆಗೆ ಬಿಟ್ಟಾಗಲೂ ಅಷ್ಟೇ ಸ್ಟೌವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಡೀಪ್ ಫ್ರೈ ಮಾಡ್ಕೊಳ್ಳಿ। ನಿಪ್ಪಟ್ಟು ಇಲ್ಲಿ ಸ್ವಲ್ಪ ನನಗೆ ಉಬ್ಬಿ ಬಂತು, ನಿಮ್ಗೆ ಆ ರೀತಿ ಉಬ್ಬಾರ್ದು ಅಂತ ಅಂದರೆ ನೀವು ಒತ್ತಿಡ್ತಿರಲ್ಲ ಆ ಟೈಮಲ್ಲಿ 4 ಸ್ಪೂನಲ್ಲಿ ಸ್ವಲ್ಪ ಅದ್ರ ಮೇಲೆ ಇದು ಚುಚ್ಚಿದ್ರೆ ನಿಮಗೆ ಈ ರೀತಿಯಾಗಿ ಉಬ್ಬೋದಿಲ್ಲ, ಪರ್ಫೆಕ್ಟಾಗಿ ಕರೆಕ್ಟಾಗಿ ಬರುತ್ತೆ। ನಾನು ಆ್ಯಕ್ಚುಲಿ ಅದು ಮಾಡೋದು ಮರ್ತೋಯ್ತು, ನೀವು ಆ ಮಿಸ್ಟೇಕ್ನ ಮಾಡಬೇಡಿ ನೋಡಿ। ಈ ರೀತಿಯಾಗಿ ಸ್ವಲ್ಪ ಬ್ರೌನಿಷಾಗಿ ಗೋಲ್ಡನ್ ಕಲರ್ ಬಂದಿದೆ, ಇಷ್ಟು ಬಂದರೆ ಸಾಕು, ಎರಡು ಸೈಡು ಕರೆಕ್ಟಾಗಿ ಬೆಂದಿದೆ। ಈಗ ನಾನು ಇದನ್ನು ತೆಗಿತಾ ಇದ್ದೀನಿ, ನೋಡಿದ್ರಲ್ವ ತುಂಬ ಈಸಿಯಾಗಿ ಹಿಟ್ಟಿನ ಸ್ವಲ್ಪ ಹೊತ್ತು ನೆನೆಯಕ್ಕೆ ಹಿಡಿದೆ, ಇಮಿಡಿಯೇಟಾಗಿ ಹೇಗೆ ಇನ್ಸ್ಟೆಂಟಾಗಿ ನಿಪ್ಪಟ್ಟನ್ನ ಮಾಡ್ಕೋಬೋದು ಅಂತ। ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ। ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ನಿಮ್ಮ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ। ಹಾಗೆ ಮತ್ತೆ ನಾಳೆ ಒಂದು ಹೊಸ ರೆಸಿಪಿ ಜೊತೆ ನಾನು ಸಿಗ್ತೀನಿ। ಥ್ಯಾಂಕ್ ಯು।